KGF Chapter 2 Adhira Badukuvade Doubt ಕಳೆದ ಜುಲೈ 29 2020 61ನೇ ಬರ್ತ್ಡೇ ಆಚರಿಸಿಕೊಂಡು ಖಳನಾಯಕ್ ಸಾಂಗ್ಗೆ ಡ್ಯಾನ್ಸ್ ಮಾಡಿದ್ರು ಸಂಜಯ್ ದತ್. ಅವರ ಬರ್ತ್ಡೇ ಸಂಭ್ರಮ ಇನ್ನೂ ಹಸಿ ಹಸಿಯಾಗಿರುವಾಗಲೇ ಈಗ ಮತ್ತೆ ಆಸ್ಪತ್ರೆ ಪಾಲಾಗಿ ಬಿಟ್ಟಿದ್ದಾರೆ. ಏಕೆ, ಏನಾಗಿದೆ ಅವರಿಗೆ? ಲೋ ಬಿ ಪಿ ಮತ್ತು ತೀವ್ರ ಉಸಿರಾಟದ ತೊಂದರೆ ಹಾಗೂ ಲಂಗ್ ಕ್ಯಾನ್ಸರ್. ರಾತ್ರಿ 6 ಗಂಟೆಯ ಸುಮಾರಿಗೆ ಉಸಿರಾಡಲಾಗದೆ ತಾನೇನು ಬದುಕಲಾರೆ ಎಂದು ಸಂಜ್ಞೆ ಮಾಡುತ್ತಿದ್ದರಂತೆ. ಆಗ ಅವರ ಪತ್ನಿ ಮಾನ್ಯತಾ ಅವರನ್ನು ಕೂಡಲೇ ಲೀಲಾವತಿ ಆಸ್ಪತ್ರೆಗೆ ಸಾಗಿಸಿ ಅಡ್ಮಿಟ್ ಮಾಡಿದ್ದಾರೆ. COVID-19 ಪರೀಕ್ಷೆ ಮಾಡಿದಾಗ ಸಂಜಯ್ಗೆ ನೆಗೆಟಿವ್ ಬಂತಂತೆ. ಹೀಗಾಗಿ ಅವರನ್ನು ಜನರಲ್ ವಾರ್ಡ್ನಲ್ಲೇ ಅಡ್ಮಿಟ್ ಮಾಡಿಕೊಂಡು ಚಿಕಿತ್ಸೆ ನೀಡಲಾಗುತ್ತಿದೆ. ಡಾಕ್ಟರ್ ಜಲೀಲ್ ಪಾರ್ಕರ್ ಸಂಜು ಬಾಬಾಗೆ ಚಿಕಿತ್ಸೆ ನೀಡುತ್ತಿದ್ದಾರೆ. ಅವರು ಸಂಜುಗೆ ಹಳೆಯ ಸ್ನೇಹಿತರು ಮತ್ತು ಕಳೆದ ತಿಂಗಳಷ್ಟೇ ಸಂಜುಗೆ COVID-19 ಟೆಸ್ಟ್ ಮಾಡಿದ್ದವರು. ಅಮಿತಾಬ್ ಬಚ್ಚನ್ ಕುಟುಂಬ ಕೊರೋನಾ ಹೊಡೆತಕ್ಕೆ ಸಿಲುಕಿ ನಾನಾವತಿ ಆಸ್ಪತ್ರೆಯ ಪಾಲಾಗಿತ್ತಲ್ಲ, ಆಗ ಅದೇ ಸಂದರ್ಭದಲ್ಲಿ ಸಂಜು ಸಹ ಉಸಿರಾಟದ ಸಮಸ್ಯೆಗೆ ಚಿಕಿತ್ಸೆ ಪಡೆಯಲು ನೀನಾವತಿ ಆಸ್ಪತ್ರೆಗೆ ತೆರಳಿದ್ದರು. ಆಗ ಇದೇ ಡಾಕ್ಟರ್ ಜಲೀಲ್ ಪಾರ್ಕರ್ ಅಡ್ವಾನ್ಸ್ ಆಗಿ COVID-19 ಚಿಕಿತ್ಸೆಗೊಳಪಡಿಸಿ ನೆಗೆಟಿವ್ ರಿಸಲ್ಟ್ ಕೊಟ್ಟಿದ್ದರು. ಕೆಲ ದಿನಗಳ ಕಾಲ ಲೀಲಾವತಿಯಲ್ಲೇ ರೆಸ್ಟ್ ಮಾಡಿದ್ದ ಸಂಜು ಬಾಬಾ ನಂತರ ಡಿಸ್ಚಾರ್ಜ್ ಮಾಡಿಸಿಕೊಂಡು ಮನೆಗೆ ಬಂದು ತಮ್ಮ 61ನೇ ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದರು. ಇವತ್ತು ನೋಡಿದರೆ ಲೋ ಬಿಪಿ ಮತ್ತು ತೀವ್ರತರ ಉಸಿರಾಟದ ತೊಂದರೆ ಲಂಗ್ ಕ್ಯಾನ್ಸರ್. ಡಾಕ್ಟರ್ ಜಲೀಲ್ ಇಷ್ಟೊತ್ತಿಗಾಗಲೇ ಸಂಜು ಬಾಬಾರನ್ನು 3-4 ವಿಧದ ಚಿಕಿತ್ಸೆಗೊಳಪಡಿಸಿದ್ದಾರಂತೆ. ರ್ಯಾಪಿಡ್ ಆಂಟಿಜೆನ್ ಟೆಸ್ಟ್ RT-PCR ಟೆಸ್ಟ್ಗಳನ್ನು ಮಾಡಿದ್ದು ಪಾಸಿಟಿವ್ ರಿಸಲ್ಟೇ ಬಂದಿದೆಯಂತೆ. ಆದರೆ ಅವರ ಉಸಿರಾಟ ಮಾತ್ರ ಬಹಳ ಕಷ್ಟಕರವಾಗಿಯೇ ಇದೆಯಂತೆ. ಓ ಗಾಡ್, ನನ್ನ ಗೆಳೆಯನನ್ನು ಉಳಿಸು ಎಂಬುದಾಗಿ ಸಂಜುಗೆ ಚಿಕಿತ್ಸೆ ನೀಡುತ್ತಿರುವ ಡಾಕ್ಟರ್ ಜಲೀಲ್ ಪ್ರಾರ್ಥಿಸುತ್ತಿದ್ದಾರೆ. ಅಂದಹಾಗೆ ಸಂಜಯ್ ದತ್ ಅಭಿನಯದ ಸಡಕ್ 2 ಇದೇ August 28 ತಾರೀಕು ರಿಲೀಸ್ ಆಗುತ್ತಿದೆ ಹಾಟ್ಸ್ಟಾರ್ ಮೂಲಕ. ಮೊದಲ ಭಾಗ ನಿರ್ದೇಶಿಸಿದ್ದ ಮಹೇಶ್ ಭಟ್ ರವರೇ ಈ 2ನೇ ಭಾಗವನ್ನು ನಿರ್ದೇಶಿಸಿದ್ದಾರೆ. ಅವರ ಸುಪುತ್ರಿಯರಾದ ಆಲಿಯಾ ಭಟ್, ಪೂಜಾ ಭಟ್ ಇಬ್ಬರು ಈ ಚಿತ್ರದ ನಾಯಕಿಯರು. ಇವರ ಜೊತೆಗೆ ಗೆಸ್ಟ್ ರೋಲ್ನಲ್ಲಿ ಆಶಿಕಿ 2 ಫೇಮ್ ಆದಿತ್ಯ ರಾಯ್ ಕಪೂರ್ ನಟಿಸಿದ್ದಾರೆ. ಸಂಜು ಬಹಳ ಅಪರೂಪಕ್ಕೆ ನಟಿಸಿರುವ ಸಿನಿಮಾ ಇದು. ಇದರ ಜೊತೆಗೆ ನಮ್ಮ ಸ್ಯಾಂಡಲ್ವುಡ್ನ KGF ಚಾಪ್ಟರ್ 2 ಚಿತ್ರದಲ್ಲೂ ಅವರೇ ಮೇನ್ ವಿಲನ್. ಅಧೀರನಾಗಿ ಮಿಂಚಿರುವ ಸಂಜಯ್ ದತ್ ರನ್ನು ನೋಡಲು ಕನ್ನಡ ಅಭಿಮಾನಿಗಳು ಕಾತರಿಸುತ್ತಿರುವಾಗಲೇ ನಮ್ಮೆಲ್ಲರ ಪ್ರೀತಿಯ ಖಳನಾಯಕ್ ಮತ್ತೆ ಆಸ್ಪತ್ರೆ ಪಾಲಾಗಿದ್ದಾರೆ. ಲಂಗ್ ಕ್ಯಾನ್ಸರ್ ಅರ್ಥಾತ್ ಶ್ವಾಸಕೋಶದ ಕ್ಯಾನ್ಸರ್ ಬಾಧಿಸುತ್ತಿರುವುದರಿಂದ ಅವರು ಬದುಕುವುದೇ ಕಷ್ಟ ಎನ್ನಲಾಗುತ್ತಿದೆ. ಇದೇನೇ ಇರಲಿ, ವೈದ್ಯರ ಪ್ರಯತ್ನದ ಮುಂದೆ ದೈವಾನುಗ್ರಹದ ಮುಂದೆ ಅಸಾಧ್ಯ ಅಂತ ಯಾವುದೂ ಇಲ್ಲ. ಚಿಕಿತ್ಸೆ ಫಲಿಸಿ ಅವರು ಆರೋಗ್ಯವಂತರಾಗಿ ಆಚೆ ಬರಲಿ ಎಂಬುದೇ ನಮ್ಮೆಲ್ಲರ ಹರಕೆ ಹಾರೈಕೆ.